ಈಗ ಅವರೇ ಹೇಳಿದಲ್ಲ ಡಿ ಕೆ ಶಿವಕುಮಾರ್ ಅವರು ಇದಕ್ಕೆ ಕಾರಣ, ನೀವೆಲ್ಲ ಪ್ರೆಸ್ ಮೀಟ್ ಮಾಡಿ ಹೇಳಿದ್ದಾರೆ. ಡಿ ಕೆ ಶಿವಕುಮಾರ್ ಅವರೇ ತರ್ಸ್ಕೊಂಡು ಬಿಟ್ಟವರು ನಮಗಿನ ಮುಂದೆ ತೆಗೆದಿತ್ತು ಅಂತೆಲ್ಲ ಏನೇನು ಹೇಳಿದ್ದಾರೆ. ಅದು ಯಾವುದೇ ವಿಚಾರಗಳು ಈಗ ಎಸ್ ಐ ಟಿ ಮುಂದೆ ಇರ್ತಕ್ಕಂಥ ಕಾರಣದಿಂದ ನಾವು ಪ್ರಸ್ತಾಪ ಮಾಡ್ತಕ್ಕಂಥ ಅಗತ್ಯ ಇಲ್ಲ. ಒಂದೇ ಮಾತಲ್ಲಿ ಹೇಳೋದು, ನ್ಯಾಯಯುತವಾದ ತನಿಖೆ ಆಗುತ್ತೆ, ಇದರಲ್ಲಿ ಯಾರು ಕೈವಾಡ ಇದ್ರೂ ಈಚೆ ಬರುತ್ತೆ ಬರಬೇಕು ಅಂತ. ಈಗ ಅದ್ರ ಬಗ್ಗೆ ಮಾತಾಡ್ತಕ್ಕಂಥ ಅಗತ್ಯ ಇಲ್ಲ. ಒಂದ್ಸಲ ಎಸ್ ಐ ಟಿ ಕೊಟ್ಟ ಮೇಲೆ ಯಾವ್ಯಾವ ಪ್ರಮುಖರದ್ದು ಈಚೆ ತರುವಂಥ ಕೆಲಸ ಆಗಬೇಕು. ಈಗ ಅವರೇ ಹೇಳಿದಲ್ಲ ಡಿ ಕೆ ಶಿವಕುಮಾರ್ ಅವರು ಇದಕ್ಕೆ ಕಾರಣ, ನೀವೆಲ್ಲ ಪ್ರೆಸ್ ಮೀಟ್ ಮಾಡಿ ಹೇಳಿದ್ದಾರೆ. ಡಿ ಕೆ ಶಿವಕುಮಾರ್ ಅವರೇ ತರ್ಸ್ಕೊಂಡು ಬಿಟ್ಟವರು ನಮಗಿನ ಮುಂದೆ ತೆಗೆದಿತ್ತು ಅಂತೆಲ್ಲ ಏನೇನು ಹೇಳಿದ್ದಾರೆ. ಅದು ಯಾವುದೇ ವಿಚಾರಗಳು ಈಗ ಎಸ್ ಐ ಟಿ ಮುಂದೆ ಇರ್ತಕ್ಕಂಥ ಕಾರಣದಿಂದ ನಾವು ಪ್ರಸ್ತಾಪ ಮಾಡ್ತಕ್ಕಂಥ ಅಗತ್ಯ ಇಲ್ಲ. ಒಂದೇ ಮಾತಲ್ಲಿ ಹೇಳೋದು, ನ್ಯಾಯಯುತವಾದ ತನಿಖೆ ಆಗುತ್ತೆ, ಇದರಲ್ಲಿ ಯಾರು ಕೈವಾಡ ಇದ್ರೂ ಈಚೆ ಬರುತ್ತೆ ಬರಬೇಕು ಅಂತ. ಈಗ ಅದ್ರ ಬಗ್ಗೆ ಮಾತಾಡ್ತಕ್ಕಂಥ ಅಗತ್ಯ ಇಲ್ಲ. ಒಂದ್ಸಲ ಎಸ್ ಐ ಟಿ ಕೊಟ್ಟ ಮೇಲೆ ಯಾವ್ಯಾವ ಪ್ರಮುಖರದ್ದು ಈಚೆ ತರುವಂಥ ಕೆಲಸ ಆಗಬೇಕು. ಈಗ ಅವರೇ ಹೇಳಿದಲ್ಲ ಡಿ ಕೆ ಶಿವಕುಮಾರ್ ಅವರು ಇದಕ್ಕೆ ಕಾರಣ, ನೀವೆಲ್ಲ ಪ್ರೆಸ್ ಮೀಟ್ ಮಾಡಿ ಹೇಳಿದ್ದಾರೆ. ಡಿ ಕೆ ಶಿವಕುಮಾರ್ ಅವರೇ ತರ್ಸ್ಕೊಂಡು ಬಿಟ್ಟವರು ನಮಗಿನ ಮುಂದೆ ತೆಗೆದಿತ್ತು ಅಂತೆಲ್ಲ ಏನೇನು ಹೇಳಿದ್ದಾರೆ. ಅದು ಯಾವುದೇ ವಿಚಾರಗಳು ಈಗ ಎಸ್ ಐ ಟಿ ಮುಂದೆ ಇರ್ತಕ್ಕಂಥ ಕಾರಣದಿಂದ ನಾವು ಪ್ರಸ್ತಾಪ ಮಾಡ್ತಕ್ಕಂಥ ಅಗತ್ಯ ಇಲ್ಲ. ಒಂದೇ ಮಾತಲ್ಲಿ ಹೇಳೋದು, ನ್ಯಾಯಯುತವಾದ ತನಿಖೆ ಆಗುತ್ತೆ, ಇದರಲ್ಲಿ ಯಾರು ಕೈವಾಡ ಇದ್ರೂ ಈಚೆ ಬರುತ್ತೆ ಬರಬೇಕು ಅಂತ. ಈಗ ಅದ್ರ ಬಗ್ಗೆ ಮಾತಾಡ್ತಕ್ಕಂಥ ಅಗತ್ಯ ಇಲ್ಲ. ಒಂದ್ಸಲ ಎಸ್ ಐ ಟಿ ಕೊಟ್ಟ ಮೇಲೆ ಯಾವ್ಯಾವ ಪ್ರಮುಖರದ್ದು ಈಚೆ ತರುವಂಥ ಕೆಲಸ ಆಗಬೇಕು. ಈಗ ಅವರೇ ಹೇಳಿದಲ್ಲ ಡಿ ಕೆ ಶಿವಕುಮಾರ್ ಅವರು ಇದಕ್ಕೆ ಕಾರಣ, ನೀವೆಲ್ಲ ಪ್ರೆಸ್ ಮೀಟ್ ಮಾಡಿ ಹೇಳಿದ್ದಾರೆ. ಡಿ ಕೆ ಶಿವಕುಮಾರ್ ಅವರೇ ತರ್ಸ್ಕೊಂಡು ಬಿಟ್ಟವರು ನಮಗಿನ ಮುಂದೆ ತೆಗೆದಿತ್ತು ಅಂತೆಲ್ಲ ಏನೇನು ಹೇಳಿದ್ದಾರೆ. ಅದು ಯಾವುದೇ ವಿಚಾರಗಳು ಈಗ ಎಸ್ ಐ ಟಿ ಮುಂದೆ ಇರ್ತಕ್ಕಂಥ ಕಾರಣದಿಂದ ನಾವು ಪ್ರಸ್ತಾಪ ಮಾಡ್ತಕ್ಕಂಥ ಅಗತ್ಯ ಇಲ್ಲ. ಒಂದೇ ಮಾತಲ್ಲಿ ಹೇಳೋದು, ನ್ಯಾಯಯುತವಾದ ತನಿಖೆ ಆಗುತ್ತೆ, ಇದರಲ್ಲಿ ಯಾರು ಕೈವಾಡ ಇದ್ರೂ ಈಚೆ ಬರುತ್ತೆ ಬರಬೇಕು ಅಂತ. ಈಗ ಅದ್ರ ಬಗ್ಗೆ ಮಾತಾಡ್ತಕ್ಕಂಥ ಅಗತ್ಯ ಇಲ್ಲ. ಒಂದ್ಸಲ ಎಸ್ ಐ ಟಿ ಕೊಟ್ಟ ಮೇಲೆ ಯಾವ್ಯಾವ ಪ್ರಮುಖರದ್ದು ಈಚೆ ತರುವಂಥ ಕೆಲಸ ಆಗಬೇಕು. ಈಗ ಅವರೇ ಹೇಳಿದಲ್ಲ ಡಿ ಕೆ ಶಿವಕುಮಾರ್ ಅವರು ಇದಕ್ಕೆ ಕಾರಣ, ನೀವೆಲ್ಲ ಪ್ರೆಸ್ ಮೀಟ್ ಮಾಡಿ ಹೇಳಿದ್ದಾರೆ. ಡಿ ಕೆ ಶಿವಕುಮಾರ್ ಅವರೇ ತರ್ಸ್ಕೊಂಡು ಬಿಟ್ಟವರು ನಮಗಿನ ಮುಂದೆ ತೆಗೆದಿತ್ತು ಅಂತೆಲ್ಲ ಏನೇನು ಹೇಳಿದ್ದಾರೆ. ಅದು ಯಾವುದೇ ವಿಚಾರಗಳು ಈಗ ಎಸ್ ಐ ಟಿ ಮುಂದೆ ಇರ್ತಕ್ಕಂಥ ಕಾರಣದಿಂದ ನಾವು ಪ್ರಸ್ತಾಪ ಮಾಡ್ತಕ್ಕಂಥ ಅಗತ್ಯ ಇಲ್ಲ. ಒಂದೇ ಮಾತಲ್ಲಿ ಹೇಳೋದು, ನ್ಯಾಯಯುತವಾದ ತನಿಖೆ ಆಗುತ್ತೆ, ಇದರಲ್ಲಿ ಯಾರು ಕೈವಾಡ ಇದ್ರೂ ಈಚೆ ಬರಬೇಕು ಅಂತ. ಈಗ ಅದ್ರ ಬಗ್ಗೆ ಮಾತಾಡ್ತಕ್ಕಂಥ ಅಗತ್ಯ ಇಲ್ಲ. ಒಂದ್ಸಲ ಎಸ್ ಐ ಟಿ ಕೊಟ್ಟ ಮೇಲೆ ಯಾವ್ಯಾವ ಪ್ರಮುಖರದ್ದು ಈಚೆ ತರುವಂಥ ಕೆಲಸ ಆಗಬೇಕು. ಈಗ ಅವರೇ ಹೇಳಿದಲ್ಲ ಡಿ ಕೆ ಶಿವಕುಮಾರ್ ಅವರು ಇದಕ್ಕೆ ಕಾರಣ, ನೀವೆಲ್ಲ ಪ್ರೆಸ್ ಮೀಟ್ ಮಾಡಿ ಹೇಳಿದ್ದಾರೆ. ಡಿ ಕೆ ಶಿವಕುಮಾರ್ ಅವರೇ ತರ್ಸ್ಕೊಂಡು ಬಿಟ್ಟವರು ನಮಗಿನ ಮುಂದೆ ತೆಗೆದಿತ್ತು ಅಂತೆಲ್ಲ ಏನೇನು ಹೇಳಿದ್ದಾರೆ. ಅದು ಯಾವುದೇ ವಿಚಾರಗಳು ಈಗ ಎಸ್ ಐ ಟಿ ಮುಂದೆ ಇರ್ತಕ್ಕಂಥ ಕಾರಣದಿಂದ ನಾವು ಪ್ರಸ್ತಾಪ ಮಾಡ್ತಕ್ಕಂಥ ಅಗತ್ಯ ಇಲ್ಲ. ಒಂದೇ ಮಾತಲ್ಲಿ ಹೇಳೋದು, ನ್ಯಾಯಯುತವಾದ ತನಿಖೆ ಆಗುತ್ತೆ, ಇದರಲ್ಲಿ ಯಾರು ಕೈವಾಡ ಇದ್ರೂ ಈಚೆ ಬರಬೇಕು ಅಂತ. ಈಗ ಅದ್ರ ಬಗ್ಗೆ ಮಾತಾಡ್ತಕ್ಕಂಥ ಅಗತ್ಯ ಇಲ್ಲ. ಒಂದ್ಸಲ ಎಸ್ ಐ ಟಿ ಕೊಟ್ಟ ಮೇಲೆ ಯಾವ್ಯಾವ ಪ್ರಮುಖರದ್ದು ಈಚೆ ತರುವಂತ ಕೆಲಸ ಆಗ್ಬೇಕು. ನನ್ನ ಜೀವನದಲ್ಲಿ ನಾನು ಮಾತ್ರವಲ್ಲ, ನನ್ನ ಕೂದಲು ಕೂಡ ಆಗಿರ್ಬೇಕು ಸ್ಟ್ರಾಂಗ್ ಅಂಡ್ ಸ್ಟೈಲಿಶ್. ಬರೀ ಅಮೃತ್ ನೋನಿ ರೀಚ್ ರೂಟ್ ಪ್ರೀಮಿಯಂ ಹೇರ್ ಆಯಿಲ್ ನೊಂದಿಗೆ. ರೀಚ್ ರೂಟ್ ಪ್ರೀಮಿಯಂ ಹೇರ್ ಆಯಿಲ್.